ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಕಾಕತಿಯ ಕಿಲ್ಲಾ ಗಲ್ಲಿಯಲ್ಲಿ ಇರುವಂತಹ ಅಜ್ಜಿ ಶಾಂತಾ ಜೂರಲಿ ಮನೆ ಹಾಗೂ ಒಂದು ಗುಂಟೆ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಕತಿ ಪಂಚಾಯಿತಿ ಅಧಿಕಾರಿಗಳು ಅಜ್ಜಿಯನ್ನ ಕರೆದು ವಿಚಾರಣೆ ನಡೆಸಿದ. ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಎನ್ನುವ ಆರೋಪ ಅಜ್ಜಿ ಶಾಂತಾ ಜೋರ್ಲೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿ ದಾಖಲೆ ಪ್ರಕಾರ 127 ಬಾರ್ ಸರ್ವೆಯಲ್ಲಿ 2010 ಸದಾಶಿವ ಪೋಳ ಎನ್ನುವರಿಗೆ ಮಾರಾಟ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಇದೇ ಸರ್ವೆ ನಂಬರ್ ಅರ್ಜಿಯಲ್ಲಿ 2020 ಶಾಂತಾ ಜೂರಲಿ ಅವರು ರೂಪ್ ಸಿಂಗ್ ರಾಠೋಡ್ ಎನ್ನುವರಿಗೆ ಮಾರಾಟ ಮಾಡಿದ್ದಾರೆ ಎನ್ನುವ ಖರೀದಿ ಪತ್ರ ದಾಖಲೆ ಸಿಕ್ಕಿದೆ. ಒಮ್ಮೆ ಅಜ್ಜಿ ಮಾರಾಟ ಮಾಡಿದ್ರೆ ಎರಡನೇ ಬಾರಿಗೆ ಮಾರಾಟ ಮಾಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಅಜ್ಜಿಯತ್ತಾಗಿದೆ. ಎರಡನೇ ಬಾರಿ ಖರೀದಿಯಾದ ಪತ್ರದಲ್ಲಿ ಹೆಸರು ಅಜ್ಜಿಯದ್ದು, ಆದರೆ ಫೋಟೋ ಬದಲಿಯಾಗಿದ್ದು ಯಾಕೆ? ಒಂದೇ ಆಸ್ತಿಯಲ್ಲಿ ಎರಡೆರಡು ಬಾರಿ ಮಾರಾಟ ಮಾಡಿದ್ದಾರೆ ಎನ್ನುವ ಕಾಕತಿ ಪಂಚಾಯಿತಿ ಅಧಿಕಾರಿಗಳು ಅಜ್ಜಿಯನ್ನ ವಿಚಾರಣೆಗೆ ಕರೆಯದೆ ತರಾತುರಿಯಲ್ಲಿ ನಿರ್ಧಾರ ಮಾಡಿದ್ದು ಎಷ್ಟು ಸರಿ? ನನಗೆ ಕರೆದು ವಿಚಾರಣೆ ನಡೆಸಲಿ ಎಂದು ಅಜ್ಜಿ ಕಾಕತಿ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ, ಮುಪ್ಪಿನ ವಯಸ್ಸಲ್ಲಿ ಆಸರಿಯಾಗಬೇಕಾಗಿದ್ದ ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ. ಗಂಡನನ್ನು ಕಳೆದುಕೊಂಡಿರುವ ಅಜ್ಜಿ ತಾನು ಸಂಪಾದನೆ ಮಾಡಿದ ಹಣದಿಂದ 2 ಗುಂಟೆ ಜಾಗ ಪಡೆದು 1 ಗುಂಟೆಯಲ್ಲಿ ಮನೆ ನಿರ್ಮಾಣ ಮಾಡಿದ್ದಾಳೆ. ಆ ಮನೆ ಹಾಗೂ ಜಾಗವನ್ನ ಅಜ್ಜಿಗೆ ಮೋಸ ಮಾಡಿ ತನ್ನ ಹೆಸರಿಗೆ ಬರೆಸಿಕೊಂಡು ಮಠ ಸೇರುವಂತೆ ಮಾಡಿದ ಖಜಿಮನಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ವೃದ್ಧೆ ಶಾಂತಾ ಸುದ್ದಿಗಾರರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡಿದ್ದಾಳೆ. ಗೋವಿಂದ ತಳವಾರ್ ಎಂಬ ವ್ಯಕ್ತಿ ನನಗೆ ಮೋಸ ಮಾಡಿ ನನ್ನ ಮನೆಯನ್ನ ಕಬ್ಜಾ ಮಾಡಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ. ಕಾಕತಿಯ ಗಿಲ್ಲಾ ಗಲಿಯಲ್ಲಿ ಇರುವಂತಹ 1 ಗುಂಟಿಯ ಜಾಗದಲ್ಲಿ ಇರುವ ಮನೆಯ ತೆರಿಗೆ ತುಂಬಿಲ್ಲ ಎಂದಿದ್ದ ಗೋವಿಂದ ಅಜ್ಜಿಯ ಕರೆ ತುಂಬಲು ಕೊಟ್ಟಾಗ ಆ ದಾಖಲೆಯನ್ನ ಇಟ್ಟುಕೊಂಡು ಮೋಸ ಮಾಡಿದ್ದಾನೆ ಎಂದರು. ಒಂದೇ ದಿನದಲ್ಲಿ ಕಾಕತಿಯ ಪಂಚಾಯಿತಿಯ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವ ಮನೆ ಹಾಗೂ 1 ಗುಂಟೆ ಖಾಲಿ ಜಾಗವನ್ನ ಮೋಸದಿಂದ ಬರೆದುಕೊಟ್ಟಿದ್ದಾರೆ. ಈಗ ನನಗೆ ಯಾರೂ ಇಲ್ಲ, ಹುಬ್ಬಳ್ಳಿಯ ಸಿದ್ಧಾರೂಢಮ್ಮ ಮಠದಲ್ಲಿ ಇದ್ದೀನಿ. ನನಗೆ ಸುಮಾರು 600,000 ಚೆಕ್ ಕೊಟ್ಟಿರುವ ಗೋವಿಂದ್ ಅದರಲ್ಲಿ ಹಣ ಇಲ್ಲ. ನನಗೆ ಬೀದಿಗೆ ತಂದಿರುವ ಅವನಿಗೆ ನನಗೆ ನನ್ನ ಮನೆ ಕೊಡಿಸಿ ಎಂದು ಅಜ್ಜಿ ಸುದ್ದಿಗಾರರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡಿದ್ದಾರೆ. ಪೈಲಾರಿ ನಾವ ಮನ್ಯಾಗ ಇದ್ದೀವಿ ರೀ. ಹಾ, ಟ್ಯಾಕ್ಸ್ ತುಂಬತ್ತೇಳಿ ಗೋವಿಂದ ತಳವಾರ ನಾನು ಕಾಗದ ಪತ್ರ ಎಲ್ಲ ಇಸ್ಕೊಂಡ್ರಿ. ಇಸ್ಕೊಂಡ ಆಟೋ ಹಾಕ್ಬೇಕು, ಇಟ್ರು ಹಾಕ್ಬೇಕು, ದಿಲ್ಲಿಗೆ ಹೋಗಾಕ್ಬೇಕು, ಅಲ್ಲಿ ಹೋಗಾಕ್ಬೇಕು, ಅಲ್ಲಿ ಖರೀದಿ ಮಾಡ್ಕೊಂಡಾರ, ಇಲ್ಲಿ ಖರೀದಿ ಮಾಡ್ಕೊಂಡಾರ ಅಂತ ಹೇಳಿ ರೊಕ್ಕ ಇಸ್ಕೊಂಬಂದು ಸಾಲ ಮಾಡಿ ಮಾಡಿ ತಂದು ಕೊಟ್ಟಿನ್ರಿ. 5,60,000 ಕೊಟ್ಟಿನಿ. ಅದ್ರ ಮ್ಯಾಲೆ ಯಾರು ಸಾಲ ಕೊಡ್ಲಿಲ್ಲ, ಬಿಟ್ಟು ಬಿಟ್ಟಿನ್ರಿ. ನಾನು ಸಾಲಗಾರಿಗೆ ಅಂಜಿ ಅವರಿಗೆ ಅಂಜಿ ಕ್ಯಾಸನ್ನ ಬಿಟ್ಟು ಹಾದಿನ್ರಿ. ಬಿಟ್ಟ ನಾ ಆ ಕಡೆ ಹೋದ ಕೂಡಲೇ ಈ ರಾಠೋಡ್ ಕೊಟ್ಟ ಅವನ ಕಡೆ 20 ಲಕ್ಷ ರೂಪಾಯಿ ರಾಠೋಡ್ ಕೊಟ್ಟು ಇಸ್ಕೊಂಡಿದ್ರಿ ರೊಕ್ಕ. ಅವ ಕಾಗದ ಜೋರ್ನದಲ್ಲಿ ಕಾಗದ ಅಲ್ಲಿ ಇಟ್ಟಿದ್ರಿ ಅವನಂತೆಕ. ಹಿಂದಿಂದ ಒಂದು ದಿನ ನನಗೆ ಅವ್ನು ಹೇಳಿದ್ರಿ ರಾಠೋಡ್ ಹೇಳ ಅಮ್ಮ ನಮ್ಮಂತೆಕದವ್ರಿ ಕಾಗದ ಪತ್ರ ದಿಲ್ಲಿಯಾಗಿಲ್ಲ ನಾನಂತೆಕದಾವತ್ತಂದು ಸುಳ್ಳು ಮಾತಾಡಿದ್ರಿ ನನಗೆ. ಅಣ್ಣ ಅವಾಗ ರಿಕ್ ಹಾಕಿದ್ವಿ, ರಿಕ್ ಹಾಕಣ ಅವ್ನು ರಾಠೋಡ್ ನಾನು ಕಾಗದ ಪತ್ರ ನನಗೆ ಕೊಟ್ರಿ ಕೊಡೋಣ. ಮತ್ತು ಇವ್ರ ಈಗ ಮನ್ಯಾಗ ಬಾಡಿಗೆ ಇಟ್ಟಿದ್ದಾರೆ 16 ದಿನ ಆತ್ರಿ. ನನಗೆ 1 ರೂಪಾಯಿ ಬಾಡಿಗೆನೂ ಕೊಡೋರು, ಮುನಿ ಸನಿಹಕ್ಕೆ ಬರ್ಗೊಡೋರು, ಪಂಚಾಯತಿ ಅವ್ರು ಅವ್ರ ಹೆಸರ ಮೇಲೆ ಮಾಡಿದಾರೆ ರೊಕ್ಕ ತಿಂದು. ಪಂಚಾಯತಿ ಅವ್ರು ಉತ್ತಾರ ಬೇಡಕ್ಕೆ ಹೋದ್ರೆ ಉತ್ತಾರ ಕೊಡುವಾರ. ಹಾಂ, ನಾ ಇಲ್ಲ ಅವ್ರ ಹೆಸರ ಮೇಲೆ ಹೆಂಗೆ ಏರಿಸಿರಿ ಇವ್ರ? ಒಂದೇ ದಿನದಾಗ ಏರಿಸಿದಾರೆ ರೀ, ಹಿಂದೆ ಏರಿಸಿದಾರು, ನಾಳೆ ಅರಿವತ್ತು ಉತ್ತಾರ ಬೇಡಕ್ಕೆ ಹೋಗಿದ್ದಾನೆ. ನಾನು ಬೇದ ಕಳಿಸಿಬಿಟ್ರಿ ಎಲ್ಲರೂ, ಪಂಚಾಯತಿ ಸನಿಹಕ್ಕೆ ಬರಬೇಡ್ನಿ ಅಂತಾರೆ ನನಗೆ. 2 ಗುಂಟೆ ಜಾಗ ಐತ್ರಿ, 1 ಗುಂಟೆದಾಗ ಮನೆ ಕಟ್ಟಿದ್ದೀನಿ ರೀ. ಶಿಲಾಪಿಂದ ಮನೆ ಐತ್ರಿ, 2 ಬೆಡ್ರೂಮ್ ಐತ್ರಿ, 1 ಹಾಲ, 1 ಕಿಚನ್ ಐತ್ರಿ. 16 ಆತ್ರಿ ಮನೆ ಬಿಟ್ಟನ. ಮೊದಲು ಜಾಗ ತೊಗೊಂಡು ಕಟ್ಟಿದ್ದೇವ್ರಿ ನಾವು. ನಾವು 90,00,000 ತೊಗೊಂಡಿದ್ದೀವ್ರಿ. ಇಲ್ಲೇ ಅದಾರ್ರಿ ಅವರು 90,000 ರೀ. 45,000 ಒಂದು ಗುಂಟ ತೊಗೊಂಡಿದ್ದೀವ್ರಿ ನಾವು. ತೊಗೊಂಡ ಬಿಟ್ಟು 1 ಮೇಲೆ ಮನೆ ಕಟ್ಟಿದನ್ ರೀ. 2 ಗುಂಟೆ ಅದಾರ್ರಿ. ಸಿದ್ದೇಶ್ವರ ಗುಡಿ ಅಂತೆ ಕಾಲಿ ಅಡಿಕೆ ಪ್ಯಾಟ್ರಿ ಐತ್ರಿ, ಅದ್ರ ಅಂತೆಕನೇ ಮ್ಯಾಲ ಐತ್ರಿ. ಕಾಕ್ತಿರಿ ಹ್ಞೂನ್ರಿ. ಪಂಚಾಯತಿ ಅವ್ರು ಒಟ್ಟು ಸನಿಹಕ್ಕೆ ಬರ್ಗೊಡುವಾರ ನನ್ನ. ಅವ್ರು ತಿಂದಾರ ರೊಕ್ಕ ತಿಂದಾರ್ರಿ, ಅವ್ರ ಹೆಸರು ಮೇಲೆ ಏರಿಸ್ಕೊಟ್ಟದಾರ್ರಿ. ಒಂದೇ ದಿನ ಉತ್ತಾರ, ಒಂದೇ ದಿನದಾಗ ಅವ್ರ ಹೆಸರಲ್ಲಿ ಮಾಡಿಕೊಟ್ಟಾರ ಉತ್ತಾರ. ಮರನೇ ದಿನ ನಾ ಕೇಳಕ್ಕೆ ಹೋಗಿದ್ದೀನಿ ರೀ, ನಿನ್ನೆ ಅವ್ರ ಹೆಸರಲ್ಲಿ ಏರೈತಿ, ನಿನ್ನ ಹೆಸರಲ್ಲಿ ಕೊಡಕ್ಕೆ ಬರಂಗಿಲ್ಲ ಅಂದ್ರೆ ಯಾಂಬಲ್ರಿ ಏನು ಮಾಡಿದಾರ ಅದು ನನಗೆ ಗೊತ್ತಿಲ್ಲ ರೀ. ನಾನು ಒಟ್ಟ ಯಾತಕ್ಕೂ ಕರೆದೇ ಇಲ್ಲ ಅವ್ರ, ನಾ ಯಾತಕ್ಕೂ ಹೋಗಿಲ್ಲ, ನಾ ಎಲ್ಲೂ ಸಹಿಯೂ ಮಾಡಿಲ್ಲ, ಯಾರ ಸನಿಹಕ್ಕೂ ನಾನು ಹೋಗಿಲ್ಲ, ನಾನು ಕರೆದಿಲ್ಲ. ನನಗೆ ಅಂಜಿಕೆ ಹಾಕಿಬಿಡ, ನಾನು ಅಂಜಿ ಹೋಗಿ ಮಠ ಮಠ ಅನ್ನೋ ತಿರುಗಾಡಿ ಹತ್ತದನ್ರಿ. ನಾ ಮನೆ ಬಿಟ್ರಿ 14 ಮೇಲೆ ಆತ್ರಿ. ಹ್ಞೂ, ಅಂಜಿಕೆ ಹಾಕಿರ ಬಿಟ್ಟು ಹೋಗಿದ್ದು ಕೊಲ್ತನ ಅನ್ನಕತ್ತರ್ರಿ. ಅಣ್ಣನ ಬಿಟ್ಟು ಹೋಗಿಬಿಟ್ಟೇನ್ರಿ, ನನ್ನ ಹಿಂದೆ ಯಾರೂ ಇಲ್ಲ. ನಾ ಹಿಂಗೆ ಭಿಕ್ಷ ಬೇಡ್ಕೊಂತ ರೈಲ್ವೆ ಸ್ಟೇಷನ್ದಾಗ ಹೋಗಣ, ಹುಡುಗ ಸಿಕ್ಕಿದ್ರು ನನಗೆ, ಆ ಹುಡುಗ ಎಲ್ಲ ಮಾಡಕತ್ತಲ್ರಿ. ಏನ್ರಿ ಅದು ಯಾವಾಗ ಮಾಡ್ಕೊಂಡಾರ ಹೇಂಬಲ್ರಿ, ನನಗೆ ಗೊತ್ತಿಲ್ಲರಿ ಅದು.
ನನಗೆ ಹಿಂದಿಂದ ಅಲ್ಲಿ ಪಂಚಾಯತಿಯಾಗ ಉತ್ತರ ಬೇಡಕ್ಕೆ ಹೋಗೋಣ ಗೊತ್ತಾತ್ರ ನಂಗೆ. ನಾ ರೀ ಇವು ಕಾಗದ ಪತ್ರ ಸಿಕ್ಕ ಬೆಳಕ್ಕೆ ಹೋಗೇನ್ರಿ ಅಲ್ಲಿ ಅವ್ರ ಹೆಸರಲ್ಲಿ ಏರಿದ ಬೆಳಕ ಈಗ 13 ವರ್ಷದ ಹಿಂದ್ರಿ ಉತ್ತಾರ ಬೇಡಕ್ಕೆ ಹೋಗಿನ್ರಿ. ನಾ ತುಂಬಿ ನಾನಿಲ್ಲೋ ಟ್ಯಾಕ್ಸ್ ನೋಡ್ಬೇಕಂತ ಹೇಳಿ ಅಂದ ಹಿಂದೆ ಅವನ ಹೆಸರಲ್ಲಿ ಹೆಚ್ಚಿದಾರ ನಾಳೆ ಹರಿವತ್ತು ನಾ ಬೇಡಕ್ಕೆ ಹೋಗಿದ್ರಿ. ನಿನ್ನೆ ಅವ್ರ ಹೆಸರಲ್ಲಿ ಗೆಟ್ಟಿ ನಿಂಗೆ ಕೊಡುವ್ರು ನಾವು ಉತ್ತಾರ ಹೋಗಿ ನಡಿ ಅಂದ್ರೆ ನಂಗೆ ಎಲ್ಲ ರೊಕ್ಕ ತಿಂದಾರ್ರಿ ಅವ್ರ. ನಾ ಎಲ್ಲಿ ಕೊಡಲಿ, ನೀನು ಕೊಡಿ 2 ಲಕ್ಷ ರೂಪಾಯಿ ನೀನು ಉತ್ತಾರ ಕೊಡ್ತೇವೆ ಅಂದರು. ನಾ ಎಲ್ಲಿ 2 ಲಕ್ಷ ತಂದು ಕೊಟ್ಟರೆ ಅವ್ರಿಗೆ ಯಾರ್ರಿ ಯಾರ್ರಿ ರಾಠೋಡ್ ನಮಗೇನು ಪರಿಚಯ ಇಲ್ಲರಿ ಅವ್ರ. ಅವಂಗ ಚೆಕ್ ಕೊಟ್ಟ ಅವಂಗೆ ಪರಿಚಯ ರೀ, ಅವ ಕೊಟ್ಟಿದ್ದ ಅವ್ನ ಕಾಗದ ಅವ್ನು ಕೊಟ್ಟು ಇಸ್ಕೊಂಡಿದ್ರಿ ಅವ. ಹಾಂ ನಾವು ರಿಕ್ ಹಾಕಾನ ರೀ ನಮ್ಮ ಕಡೆ ಅದಾವಂತ ಹೋಗಿಲ್ಲ ಅಂತ ಹೇಳ್ತಿದ್ದೀವಿ ನಮಗೆ. ನೀವು ಚೆಕ್ ಕೊಟ್ಟ ಗೋವಿಂದ್ರಿ ತಳವಾರ ನಮಗೇನಾಗಬೇಕಪ್ಪ ನನಗೆ ಮಾಡಿ ಕೊಡ್ತೀನಿ ನಿಂದ ಅಂಥೇಳಿ ಟ್ಯಾಕ್ಸ್ ತುಂಬಿ ಬಾರಪ್ಪ ನನಗೆ ಗೊತ್ತಾಗೋದಿಲ್ಲ ಅಂಥೇಳಿ ಅವ್ನ ಕೈಯಾಗ ಕೊಡೋಣ. ಖರೀದಿ ಕಾಗದನೂ ಕೊಡು ಎಲ್ಲ ಬೇಡ್ತಾರೆ ಅಲ್ಲಿ ತುಂಬಾಕ್ಬೇಕಂಥೇಳಿ ನನಗೆ ಹಿಂಗೆ ಮಾಡಿ ಇಸ್ಕೊಂಡು ಇಸ್ಕೊಂಡು 16 ವರ್ಷ ನಾನು ಎಡ್ತಾಕಿದ್ದೀನಿ. ಮನೆಗೆ ಹೋಗೋಣ ಕವ ಕವ ಮೇಯ್ ಮೇಲೆ ಬರೋದು ಬಡಿಯಕ್ಕೆ ಬಂದವ್ರಿಗತ್ತೆ ಎಲ್ಲರೂ ಮಕ್ಕಳ ಹೆಂಡತಿ ಅವ ನನಗೆ ಅಟ್ಟಿಟ್ಟ ಕಾಡಿಲ್ರಿಯಪ್ಪ ನನ್ನ ಅಟ್ಟಿಟ್ಟ ನನ್ನ ಕನಸು ನಡೆಯಿಲ್ಲ. ಏನ್ರಿ ಏನ್ರಿ ಈಗ 2 ಲಕ್ಷ ರೂಪಾಯಿ ಕೊಡ ಅಲ್ಲಿ ಜಿಲ್ಲೆಯಾಗ ನಿನ್ನ ಕಾಗದ ಅದಾವ ಕಾಗದ ಹೋಗಿ ತೊಗೊಂಡ್ಬರ್ತಾನೆ ಇವ್ನು ಇವ್ನು ತಗೋ ಮತ್ತು ಈಗ ಇಸದ್ ಕೊಡಿ ಯಾರಂತೆ ಕರೆ ನಾಡಿಗೆ ನೀ ಬಂದು ಚೆಕ್ ಮುಗಿಸಿ ಕೊಡ್ತಾನ ಅಂತ ಅನ್ನೋಣ. ಬೇರೆದವ್ರಂತಕ್ಕೆ 2 ಲಕ್ಷ ರೂಪಾಯಿ ಅಲ್ಲೇ ಇಸದ ಅವ್ರಿಗೆ ಚೆಕ್ ತೋರಿಸಿ ನಾ ಅವ್ರಿಗೂ ತೋರಿಸ್ಬೇಡ ನಿನ್ನಂತೆ ಇಟ್ಕೊ ಹರಿ ಹೊತ್ತು ಬಂದು ರೊಕ್ಕ ತೆಗಿಸ್ಕೊಡ್ತಾನೆ ಅಂತ ಅವ್ ಗೈಪ. ಹಾಂ ಅವು ಹೋದು ರೀ ಪೊಲೀಸ್ ಸ್ಟೇಷನ್ಗೆ ಹೋಗಿನ್ರಿ 4 ಸಲ ಅವ್ರೇನು ಹ್ಞೂ ಅಂದರು ಮಾಡ್ತಾ ಹೋಗಮ್ಮ ಅಂದರು ಗಪ್ಪ ಅಂದ್ರಿ 4 ಸಲ ಹೋಗೋಗಿ ಹೋಗೋಗಿ ಎಡ್ತಾಯ್ ಕರ್ತಾಗ ಸಾಕಾಗಿ ಬಿಟ್ಟೇನಿ ರೀ. ಎಲ್ಲಿಯೂ ಯಾರೂ ನನಗೆ ಇದನ್ನು ಮಾಡಕ್ಕೆ ಯಾರು ಇಲ್ಲ, ಎಲ್ಲ ಅವ್ರಂತಿ ರೊಕ್ಕ ಕೊಟ್ಟು ಎಲ್ಲ ಮಾಡ್ಕೊಂಡ್ರಿ ರೀ ಜಾಗ ಅವ್ರ. ಮತ್ತು ನಾ ಎಲ್ಲಿಯೂ ಕೊಡಲೇ ರೊಕ್ಕ ಇಟ್ಟ ಸಾಲ ತೆಗೆದು ಕೊಡ್ಬೇಕಾರಗಡಾಗಿತ್ತು ನನಗೆ. ಎಲ್ರಿ ನಾವು ಒಬ್ಬಕ್ಕಿನ ರೀ ಯಾರು ಇಲ್ರಿ ನನಗೆ ಯಾರು ಇಲ್ರಿ. ನಾವಿಬ್ಬರೇ ಇದ್ದೀವಿ ರೀ ಗಂಡ ಐತಿ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತರ್ರಿ. ಸಯಾನ ಅಂದ್ರೆ ನನಗೆ ಇನ್ನು ಮನೆ ಒಂದು 2-3 ತಿಂಗಳಿಗೆ ಅಂದ್ರೆ ಹಿಂಗೆ ಹತ್ತಿ ಬಿಟ್ರಿ ನೋಡಿ ಎಲ್ಲರೂ ನನ್ನ ಹೆಸರು ಮೇಲೆ ಐತ್ರಿ ಜಾಗ. ಏನ್ರಿ ನಮ್ಮ ಮಣಿ ಬೇಕಯ್ಯಪ್ಪ ನನಗೆ ನನ್ನ ಮಣಿ ನನಗೆ ಇಸದ್ ಕೊಡ್ರಿ ಅದಕ್ಕೆ ಮೇಡಮ್ ಒಂದು ಕಡೆ ಹೋಗಿನ್ರಿ. ನಮಸ್ಕಾರ ಸ್ನೇಹಿತರೆ, ನಾನು CM ಶಹಬಾಸ್ ಖಾನ್, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ ಎಲ್ಲ ಆಟೋಗಳ ಮೇಲೆ ಆಮೇಲೆ ಪ್ರತಿಯೊಂದು ಮನೆ ಮೇಲೆ ಪ್ರತಿಯೊಂದು ವಾಹನದ ಮೇಲೆ ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋ ಅಂತ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.